ಬಳಿಕ ಮತ್ತೊಮ್ಮೆ ಅನಸ್ತೇಶಿಯಾ ಅನಾಹುತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾವೆಲ್ಲರೂ ಕೂಡ ಮಾತನಾಡ್ತಾ ಇದ್ವಿ, ಸರ್ಕಾರ ತಪ್ಪಿದೆ, ಸರ್ಕಾರ ಜವಾಬ್ದಾರಿ ತಗೋಬೇಕಾಗಿದೆ. ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲೂ ಕೂಡ ಇಂತಹ ಅನಾಹುತಗಳು ಎಷ್ಟೊಂದು ಆಗ್ತವೆ, ಎಷ್ಟೋ ಕೂಡ ಬೆಳಕಿಗೆ ಬರೋದಿಲ್ಲ, ಹಂಗೆ ಮುಚ್ಚಿ ಹೋಗ್ತಾ ಇರ್ತವೆ, ಫೆಸಿಲಿಟಿಗಳಿಲ್ಲ, ಅಲ್ಲೂ ಕೂಡ ಸಾಕಷ್ಟು ಅನಾಹುತಗಳನ್ನು ನೋಡ್ತಾ ಇದೀವಿ. ಈಗ ಹೆಲ್ತ್ ಮಿನಿಸ್ಟರ್ಗೆ ಗಮನಕ್ಕೆ ತರೋದಾದ್ರೂ ಹೇಗೆ ಹೇಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋದು, ಅವ್ರನ್ನ ಅವ್ರ ಏನಾದ್ರೂ ಸರ್ಕಾರ ಜೊತೆ ಮಾತನಾಡಿ ಏನಾದ್ರು ಹೆಲ್ಪ್ ಮಾಡಬಹುದಾ ಅನ್ನುವಂಥದ್ದು. ಈಗ ಇದು ಬಿಜೆಪಿ ಕಚೇರಿ ಮುಂದೆ ಒಂದು ಬಾಂಬ್ ಬ್ಲಾಸ್ಟ್ ಆಗಿ ಒಂದು ಹೆಣ್ಮಗುಗೆ ಮಲ್ಟಿಪಲ್ ಫ್ರಾಕ್ಚರ್ಸ್ ಆಗಿ ಕಾಲು, ಬಹಳ ದೊಡ್ಡದಾದಂತ ಹೋರಾಟ ಮಾಡಾದ್ಮೇಲೆ ಕೊನೆಗೆ ಅದೊಂದು ಸ್ಥಿತಿಗೆ ಬಂದು ತಲುಪಿದೆ. ಅಟ್ಲೀಸ್ಟ್ ಒಂದು ನಿರ್ಣಾಯಕವಾದಂತ ಸ್ಥಿತಿಗೆ ಬಂದು ತಲುಪಿದೆ. ನನಗೆ ಅತ್ಯಂತ ಹಿರಿಯ ಡಾಕ್ಟರ್ ಸಾಹೇಬರು ನಮ್ಮ ಜೊತೆಲಿದ್ದಾರೆ. ಈ ವಿಷಯಗಳ ಬಗ್ಗೆ ನಾವು ಅಷ್ಟೇನು ಇದಲ್ದೆ ಇದ್ರು ಸಹ, ಒಂದು ಪ್ರೊಫಿಷಿಯನ್ಸಿ ಇಲ್ಲದೆ ಇದ್ರು ಸಹ, ಈ ಅನಸ್ಥೇಶಿಯಾ ಇದನ್ನೆಲ್ಲ ಅಡ್ಮಿನಿಸ್ಟರ್ ಮಾಡೋದು ಇದೆಯಲ್ಲ, ಅದು ಹೇಗೆ ಅಂದ್ರೆ ನಾನು ಕೇಳಿರೋದ್ರ ಮಟ್ಟಿಗೆ, ಯಾಕಂದ್ರೆ ಮೆಡಿಕಲ್ ನೆಗ್ಲಿಜೆನ್ಸ್ ಕೇಸ್ಗಳೆಲ್ಲ ಒಂದು ಸ್ವಲ್ಪ ಆರ್ಗ್ಯುಮೆಂಟ್ ಮಾಡಿದೀವಿ ಆಗಾಗ, ಇಟ್ ಈಸ್ ಆಸ್ ಗುಡ್ ಆಸ್ ಟೇಕಿಂಗ್ ಯು ಟು ದ ಡೋರ್ಸ್ ಆಫ್ ಡೆತ್ ಅಂಡ್ ಬ್ರಿಂಗಿಂಗ್ ಯು ಬ್ಯಾಕ್. ಅಷ್ಟು ಅಷ್ಟು ಸೂಕ್ಷ್ಮವಾದಂತಹ ಕೆಲಸ ಯಾವುದು ಈ ಅನಸ್ಥೇಶಿಯಾ, ಈ ಮೈನ್ಯೂಟ್ ಸರ್ಜರೀಸ್ ಮಾಡೋದು ಇವೆಲ್ಲ. ಈ ಫಾರಿನ್ ಕಂಟ್ರೀಸ್ ನಲ್ಲಿ ಗೆಳೆಯ ರವಿ ಒಂದು ವಿಚಾರ ಹೇಳ್ತಾ ಇದ್ರು, ಈ ಆಂಬ್ಯುಲೆನ್ಸ್ ಚೇಸರ್ಸ್ ಅಂತ, ಅಲ್ಲಿ ಆ ಕಾನೂನಿನ ಕಾಂಪನ್ಸೇಷನ್ ನ ಭಯ ಎಷ್ಟು ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಅಂದ್ರೆ, ನೋ ಡಾಕ್ಟರ್ ನೋ ಲೀ ಮೆಡಿಕಲ್ ಪ್ರೊಫೆಷನಲ್ ಆರ್ ನೋ ಪ್ರೊಫೆಷನಲ್ ವಿಲ್ ಡೇರ್ ಟು ಡೂ ಎನಿಥಿಂಗ್ ನೆಗ್ಲಿಜೆಂಟ್. ಹಿ ವಿಲ್ ನಾಟ್ ಬಿ ನೆಗ್ಲಿಜೆಂಟ್, ಹಿ ವಿಲ್ ಎನ್ಶೂರ್ ದಟ್ ಹಿ ಇಸ್ ನಾಟ್ ನೆಗ್ಲಿಜೆಂಟ್. ಇಲ್ಲಿ ಆ ಒಂದು ಸಿಸ್ಟಮ್ ನ ಭಯ ಇಲ್ಲದೆ ಇರೋದಕ್ಕೆ, ಸಿಸ್ಟಮ್ ನ ಭಯ, ಕಾನೂನಿನ ಭಯ, ನಾಳೆ ನಾನು ಜವಾಬ್ದಾರನಾಗ್ತೀನಿ, ಬಹಳ ದೊಡ್ಡದಾದಂತಹ ಜವಾಬ್ದಾರನ ರೀತಿಯಲ್ಲಿ ಜವಾಬ್ದಾರನಾಗ್ತೀನಿ, ಜೈಲಿಗೆ ಹೋಗ್ಬೇಕಾಗುತ್ತೆ ಅಂತಕ್ಕಂತ ಇಷ್ಟೊಂದು ಆ ಭಯ ಇಲ್ಲದೆ ಇರೋದಕ್ಕೇನಾಗಿದೆ, ದರ್ ಇಸ್ ಅ ಬಿಗ್ ಅಮೌಂಟ್ ಆಫ್ ನೆಗ್ಲಿಜೆನ್ಸ್ ದಟ್ ಹ್ಯಾಸ್ ಸ್ಟೆಪ್ಡ್ ಇನ್ ಅಂಡ್ ಮಚ್ ವಾಟರ್ ಹ್ಯಾಸ್ ಫ್ಲೋನ್ ಅಂಡರ್ ದ ಬ್ರಿಡ್ಜ್. ಹಾಗಾಗಿ ಏನಾಗ್ತಿದೆ ಇವಾಗ, ಡಾಕ್ಟರ್ ಸಾಹೇಬ್ರು ಹೇಳ್ತಾ ಇದ್ರು, ಐ ಪ್ರಪೋಸ್ಡ್ ಎ ಲಾರ್ಜರ್ ಪನಿಷ್ಮೆಂಟ್ ಬಟ್ ಒಂದು 15 ಜನ ಇರ್ತಾರೆ ಅಂತ. ಅಲ್ಲಿ ಏನೇನೋ ಕನ್ಸಿಡ್ರೇಷನ್ಸ್ ಬರ್ತವೆ, ಬಿಡ್ರಿ ಅವನು ನಮ್ ತರ ಒಬ್ಬ ಡಾಕ್ಟರ್ ಅಲ್ವೇನ್ರಿ, ನಮಗ್ ನಾವೇ ಇದ್ ಮಾಡ್ತಾ ಇದ್ರೆ ನಾಳೆ ಎಲ್ಲರೂ ಬಂದ್ ನಮ್ಮ ಮೇಲೆ ಕೇಸ್ಗಳು ಹಾಕ್ಬಿಡ್ತಾರೆ ಈ ಸಿಸ್ಟಮ್. ಹಾಗಾಗಿ ಇಲ್ಲಿ ಏನಾಗಿದೆ ನಮ್ಮ ಸಿಸ್ಟಮ್ ನಲ್ಲಿ, ಆ ಕಾನೂನಿನ ಭಯ ಇಲ್ಲ, ದೇರ್ ಇಸ್ ನೋ ಫಿಯರ್ ಆಫ್ ಲಾ, ಮತ್ತೆ ನಾಳೆ ನಾನು ಕಾಂಪನ್ಸೇಷನ್ ಕೊಡ್ಬೇಕಾಗತ್ತೆ, ನಾನು ಭಾಜನ ಆಗ್ಬೇಕಾಗ್ತದೆ ಅಂತಕ್ಕಂತ ಭಯ ಇಲ್ಲ. ಆ ರೀತಿ ಭಯ ಇಲ್ಲದೆ ಇರೋದಕ್ಕೆ ಏನಾಗಿದೆ, ಅವನೊಬ್ಬ ಸ್ಕಿಲ್ಡ್ ಡಾಕ್ಟರ್ ಆಗಿದ್ರು ಸಹ, ಅವನೊಬ್ಬ ಸ್ಪೆಷಲಿಸ್ಟ್ ಅನಸ್ಥೆಸಿಸ್ಟ್ ಆಗಿದ್ರು ಸಹ, ಯಾವ ಸಂದರ್ಭದಲ್ಲಿ ತಾನು ಬಹಳ ಜಾಗರೂಕನಾಗಿರ್ಬೇಕು, ಆ ಒಂದು ಕ್ಷಣ ತನ್ನ ಮನಸ್ಸಿನಲ್ಲಿ ಬೇರೆ ಏನೋ ಒಂದು ಥಾಟ್ ಪ್ರೊಸೆಸ್ ಬಂದಾಗ, ಈಗ ಬೆನ್ನು ಹುರಿಯಲ್ಲಿ ಇಂಜೆಕ್ಷನ್ಸ್ ಕೊಡ್ತಾರೆ ಇದು ಮಾಡ್ಲಿಕ್ಕೆ, ಏನೋ ಅನಸ್ಥೈಸ್ ಮಾಡ್ಲಿಕ್ಕೆ, ಒಂದ್ ಸ್ವಲ್ಪ ಜಾಸ್ತಿ ಚುಚ್ಚಿದ್ರು ತಪ್ಪು, ಒಂದ್ ಸ್ವಲ್ಪ ಜಾಸ್ತಿ ಮೆಡಿಸಿನ್ ಒಳಗಡೆ ಹೋದ್ರು ತಪ್ಪು, ಇಟ್ ಕ್ಯಾನ್ ಹ್ಯಾವ್ ಲೆವೆಲ್ ಮೇಲೆ ಕೊಡೋದು, ಅದು ಬಹಳ ಹುಷಾರಾಗಿರ್ಬೇಕು. ಡಾಕ್ಟರ್ ಹೇಳ್ಬಿಡ್ತಾರೆ ಅದು, ಹೇಳಿ ಒನ್ ಕಾಂಪಿಟೆನ್ಸ್, ದೇರ್ ಈಸ್ ಲ್ಯಾಕ್ ಆಫ್ ಕಾಂಪಿಟೆನ್ಸ್ ಒನ್, ನಂಬರ್ ಟು ಲ್ಯಾಕ್ ಆಫ್ ಎಥಿಕ್ಸ್, ನಂಬರ್ ತ್ರೀ ರಶ್ ಟು ಮೇಕ್, ಇಲ್ಲಿ ಇರ್ತಾರೆ ಇಲ್ಲಿ ಬಿಟ್ಟು ಇನ್ನೊಂದ್ ಕಡೆ ಓಡೋಗ್ಬೇಕು, ಅಲ್ಲಿಂದ ಇನ್ನೊಂದ್ ಕಡೆ ಓಡೋಗ್ಬೇಕು, ಅಲ್ಲ ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾರೆ ಇಲ್ಲಿದು ಅವನು ಸೇ ದಿ ಓಲ್ಡನ್ ಡೇಸ್ ಅಂಟಿಲ್ ಅನ್ಅಂಡಸ್ ದ ಪೇಷಂಟ್ ರಿಕವರ್ಸ್ ಆಲ್ ದಿ ವೈಟಲ್ ಪ್ಯಾರಾಮೀಟರ್ಸ್ ಬ್ಯಾಕ್ ದೆನ್ ಓನ್ಲಿ ಈ ಕ್ಯಾನ್ ಲೀವ್ ದಿ ಪೇಷಂಟ್. ಅದೆಲ್ಲ ರೂಲ್ಸ್ ಇತ್ತು. ಇವಾಗೇನು ಆಯ್ತಲ್ಲ, ನಂದು ಆಪರೇಷನ್ ನಂದು ಆಯ್ತ, ಟ್ಯೂಬ್ ತೆಗಿ ಓಡೋಗು, ಹಿಂಗೆ ಆಗ್ಬಿಟ್ಟಿದೆ. ಇಟ್ ಈಸ್ ದಿ ಈ ಕ್ಯಾಪಿಟೇಷನ್ ಎರಾ, ಕ್ಯಾಪಿಟೇಷನ್ ಎರಾದಲ್ಲಿ ಇಂಥವು ಬಹಳ ಬರ್ತಾ ಇದೆ, ಒಂದಲ್ಲ ಎರಡಲ್ಲ, ಅದರಲ್ಲೂ ಅನಸ್ಥೀಸಿಯಾ ಇಸ್ ಬಿಕಮ್ ಸಚ್ ಎ ಡೇಂಜರಸ್ ಸ್ಪೆಷಾಲಿಟಿ. ಈಗ 2 ಕೋಟಿ ರೂಪಾಯಿ ತಗೊಂಡು ಒಂದು ಮೆಡಿಕಲ್ ಸೀಟ್ ತಗೊಂಡು ಅವನು ಓದಾದ್ಮೇಲೆ, ಒಂದ್ ನಿಮಿಷ ಮುನಿರಾಜ್ ಅವ್ರನ್ನ ಕೇಳ್ಬಿಡ್ತೀನಿ ನಾನು. ವೈದ್ಯರು ಇದ್ದಾರೆ, ಸಾಮಾಜಿಕ ಹೋರಾಟಗಾರರು ಇದ್ದಾರೆ, ಅಡ್ವೊಕೇಟ್ ಇದ್ದಾರೆ, ಎಲ್ಲರೂ ಕೂಡ ನಮ್ಮ ಜೊತೆಗಿದ್ದಾರೆ. ನಿಮ್ಗೆ ಯಾರಿಂದ ಏನ್ ಹೆಲ್ಪ್ ಆಗ್ಬೇಕು, ಯಾರನ್ನ ಕೇಳ್ಬೇಕು, ಹೇಗ್ ನ್ಯಾಯ ಸಿಗ್ಬೇಕು, ಹೀಗ್ ಮಾಡಿದ್ರೆ ನಂಗೆ ನ್ಯಾಯ ಸಿಗುತ್ತೆ ಅಂತ ನೀವು ಸಾಕಷ್ಟು ಯೋಚನೆ ಮಾಡಿರ್ತೀರಾ. 8 ವರ್ಷಗಳಲ್ಲಿ ನಿಮ್ಗೆ ಎಲ್ಲೆಲ್ಲಿ ಅನ್ಯಾಯ ಆಗಿದೆ ಅನ್ನೋದು ಗೊತ್ತಿದೆ, ಸೊ ಯಾರನ್ನ ಏನ್ ಕೇಳಕ್ ಇಷ್ಟಪಡ್ತೀರಾ ಅಂತ. ನಮ್ ನೀವ್ ಹೇಳಿದ್ರೆ ಹೆಲ್ತ್ ಮಿನಿಸ್ಟರ್ ಮೀಟ್ ಮಾಡ್ಬೇಕಂತೇಳಿ, ಆಕ್ಚುಲ್ ಲಾಸ್ಟ್ ಗವರ್ಮೆಂಟ್ ಯುಟಿ ಕಾದರ್ ನಾನು ಮೀಟ್ ಮಾಡಿದ್ದೆ, ನನಗೆ ಸುಮಾರು 2 ವರ್ಷ ಅಲಿಸಿದ್ದಾರೆ, ಬರೀ ಭರವಸೆಗಳೇ ಕೊಟ್ರು. ಗವರ್ಮೆಂಟ್ ಕಡೆಯಿಂದ 10 ಲಕ್ಷ ಸ್ಯಾಂಕ್ಷನ್ ಮಾಡಿದ್ದೀವಿ, ಇದರಲ್ಲಿ ಮಡ್ರಾಸ್ ಅಲ್ಲಿ ಅಪೋಲೋ ಹಾಸ್ಪಿಟಲ್ ನಿಮ್ಮ ವೈಫ್ಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತೇಳಿ ಸುಮಾರು ಕರೆಸಿ ಕರೆಸಿ ಕಚೇರಿಗೆ 2 ವರ್ಷ ಅಲಿಸಿ ಅಲಿಸಿ ಲಾಸ್ಟ್ ಅಲ್ಲಿ ನನ್ನೊಂದು ಇದಕ್ಕೆ ಬರೋದಿಲ್ಲ, ಇದು ಚೀಫ್ ಮಿನಿಸ್ಟರ್ ಒಂದು ಫಂಡ್ ಕೊಡಿ ಅಂತ ಹೇಳಿದ್ರು. ಅವಾಗ ಕೇಳಿದಾಗ ಒರಿಜಿನಲ್ಸ್ ಬಿಲ್ ಕೊಡಬೇಕು ಅಂತ ಹೇಳಿದ್ರು.
ಸೊ ವರದಿನ ಬಿಡಿಸಿ ನಾವು ನ್ಯಾಷನಲ್ ಕನ್ಸ್ಯೂಮರ್ ಫೋರಂ ಅಲ್ಲಿ ಕೇಸ್ ಹಾಕಿದ್ದೀವಿ. ಸೊ ಅದು ಕೊಡಕ್ ಬರೋದಿಲ್ಲ, ನಾವು ಬೇಕಾದ್ರೆ ನಾವು ಜೆರಾಕ್ಸ್ ಕಾಪಿ ಕೊಡ್ತೀನಿ. ಸೊ ಆಗಾಗಲೇ 3000 ಪೇಜ್ ಇದೆ ನಮ್ದು ಮೆಡಿಕಲ್ ಬಿಲ್. ಹೌದು ಖಂಡಿತ 3000 ಪೇಜ್ ಇದೆ, ನಾನು ಜೆರಾಕ್ಸ್ ಕೊಟ್ಟಿದೆ. ಸೊ ಅದಕ್ಕೆ ಕೊಟ್ಟಾಗ ಇದು ಬರೋದಿಲ್ಲ ಅಂತ ಹೇಳಿದ್ರು. ಆಯ್ತು ನಾವು ಒರಿಜಿನಲ್ ಕೊಡಕ್ ಬರೋದಿಲ್ಲ, ನೀವು ಮಾನವೀಯ ದೃಷ್ಟಿಯಿಂದ ಕೊಡ್ಲಿ ಇಲ್ಲಾರ ಬೇಡ ಅಂತೇಳಿ ನಾನು ಬಿಟ್ಟು ಬಂದ್ಬಿಟ್ಟೆ. ಸರ್ಕಾರ ಏನಾದ್ರು ಮಾಡಬಹುದಾದ್ರೆ ಮಾನವೀಯ ದೃಷ್ಟಿಯಿಂದ ಮಾಡಬಹುದು ಅಷ್ಟೇ ಹೊರತು ಸರ್ಕಾರ ಮಾಡುವಂತ ಜವಾಬ್ದಾರಿಗಳಿಲ್ಲ. ಇಲ್ಲಿ ಎರಡು ಖಾಸಗಿ ವ್ಯಕ್ತಿಗಳ ನಡುವೆ ಆಗಿರುವಂತದ್ದು ಅದು ವ್ಯವಸ್ಥೆ ದೋಷವಾಗಿದೆ. ಸಮಸ್ಯೆ ಇರೋದು ಆ 8 ವರ್ಷಗಳಿಂದ ಯಾಕೆ ಕೇಸ್ ಇನ್ನು ಪೆಂಡಿಂಗ್ ಅಲ್ಲಿದೆ. ನೀವು ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ಹೈಕೋರ್ಟ್ ಅಲ್ಲಿ ಇವ್ರು ಸಿಗಬೇಕಾಗಿರುವಂತಹ ಪರಿಹಾರ ಸಿಗದೇನೆ ಅಥವಾ ಇವ್ರದ್ದು ಇವ್ರ ಪರಿಹಾರ ನಿಮ್ಗೆ ಸಿಗಲ್ಲ ಅನ್ನೋದಾದ್ರೂ ಆಗ್ಬೇಕಲ್ಲ. ಇವ್ರು ಎರಡು ತರದ ಹೋರಾಟ, ಒಂದು ಮನೆಯಲ್ಲಿ ದಿವಸನೂ ಅವ್ರನ್ನ ಸಾಕುವಂತಹ ಒಂದು ಹೋರಾಟ, ಇನ್ನೊಂದು ನ್ಯಾಯಕ್ಕಾಗಿ ನ್ಯಾಯಾಂಗದ ಮುಂದೆ ಹೋಗಿ ಅಂಗ್ಲಾಚುವಂತಹ ಹೋರಾಟ. ಈ ಮಧ್ಯದಲ್ಲಿ ಸಮಾಜ ಅಂದ್ರೆ ನಾವು ಸರ್ಕಾರವೇ ಸಮಾಜದ ಒಂದು ಪ್ರತಿನಿಧಿಯಾಗಿ ನೋಡೋದ್ರಿಂದ ಆ ಸರ್ಕಾರ ಮಾನವೀಯತೆ ದೃಷ್ಟಿಯಿಂದ ಸ್ಪಂದಿಸಲಿ ಅಂತ ಕೇಳ್ತಾ ಇದೀವಿ. ಆದ್ರೆ ಅಲ್ಲಿ ನೈತಿಕತೆ ಇದೆ ಹೊರತು ಕಾನೂನಿನ ಬದ್ಧತೆ ಇಲ್ಲ. ಹೈಕೋರ್ಟ್ ಅಲ್ಲಿ ಇದೆ ಎಷ್ಟು ವರ್ಷದಿಂದ? 4 ಇಯರ್ಸ್ ಇಂದ. ಮತ್ತೆ ನ್ಯಾಷನಲ್ ಕನ್ಸ್ಯೂಮರ್ ಫೋರಂ ಅಲ್ಲಿ 2013 ಇಂದ ನಡೀತಾ ಇದೆ. ಸೊ ಈ ಮಂತ್ 25th ಇತ್ತು, ನೆಕ್ಸ್ಟ್ ಡಿಸೆಂಬರ್ 8th ಕೇಸ್ಗಳು. ಇದಕ್ಕೇನು ತುಂಬಾ ದೊಡ್ಡ ಈಗ ಕೇಸ್ ಎಲ್ಲಿಗೆ ಇದೆ, ಮುಂದಿನ ದಾರಿ ಏನು, ಯಾವ ರೀತಿ ಅದನ್ನು ಸ್ಟ್ರಾಂಗ್ ಮಾಡೋದು, ಯಾವ ರೀತಿ ಹೋರಾಟ ಮಾಡೋದು, ಅದರ ಬಗ್ಗೆ ಖಂಡಿತ ನಾನು ಮಾತಾಡ್ತೀನಿ ಸರ್, ಖಂಡಿತ ಮಾತಾಡ್ತೀನಿ. ಎಸ್, ಈಗ 8 ವರ್ಷ ಆಗಿದೆ, ಈಗ ಹೈಕೋರ್ಟ್ ನಲ್ಲಿ ಕೇಸ್ ನಿಂತಿದೆ, ಆದ್ರೆ ಮುಂದೆ ಹೋರಾಟ ಯಾವ ರೀತಿ ಮಾಡ್ಬೇಕಾಗುತ್ತೆ? ಈಗ ಆಲ್ರೆಡಿ ಕೇಸ್ ವೀಕ್ ಆಗಿದೆ, ಹಾಗಾಗಿ ಎಲ್ಲೊಂದ್ಕಡೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಅವರು ಹೋರಾಟವನ್ನ ಮಾಡ್ತಾ ಇದಾರೆ. ಹಾಗಾದ್ರೆ ಸ್ಟ್ರಾಂಗ್ ಮಾಡೋದು ಹೇಗೆ, ಯಾವ ರೀತಿ ಹೋರಾಟ ಮಾಡ್ಬೇಕಾಗುತ್ತೆ, ಯಾರು ಆ ಕುಟುಂಬಕ್ಕೆ ನೆರವಾಗ್ತಾರೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆಯಾಗಿದೆ. ಈ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡ್ತೀವಿ ಬ್ರೇಕ್ ಆದ್ಮೇಲೆ.